ತುಂಬಾ ಅದ್ಭುತವಾಗಿದೆ. ಸಿಂಪಲ್ ಸುನಿಯವರು ಮಾಡಿರುವಂತಹ ಅವತಾರ ಪರಿಷಯ, ಕೆಲವರೆಲ್ಲ ಏನು ಮಾಡ್ತಾರೆ ವಾಮಾಚಾರ ಇದರಲ್ಲಿ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಈ ಫಿಲಮ್ ಎಲ್ಲ ಫ್ಯಾಮಿಲಿಯವರು ಮತ್ತೆ ಮಕ್ಕಳೆಲ್ಲ ನೋಡ್ಬೋದು. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸಿಂಪಲ್ ಸುನಿಯವರು ರಚನೆ ಮಾಡಿರುವಂತಹ ತುಂಬಾ ಅದ್ಭುತವಾಗಿದೆ. ಮತ್ತೆ ಗಾಯತ್ರಿ ಮಂತ್ರವನ್ನು ಹೇಳುವಂಥದ್ದು ತುಂಬಾ ಇದೆ. ಇದರೆಲ್ಲ ಏನು ಅಂತಂದರೆ ಕೆಲವರೆಲ್ಲ ದೇವತೆಗಳನ್ನು ದೇವಸ್ಥಾನಕ್ಕೆ ಹೋಗೋದಕ್ಕೆ ಭಯ ಬೀಳ್ತಾ ಇದ್ದಾರೆ, ಕೆಲವರು ಅಶೋಕರ ಹತ್ರ ಬರೋದಕ್ಕೆ ಭಯವನ್ನು ಬೀಳ್ತಾ ಇದ್ದಾರೆ. ವಾಮಾಚಾರ ಅಂದರೆ ಏನೋ ಒಂದು ಮಾಡ್ತಾರೆ ಅಂತ ಇದರಲ್ಲಿ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ನಮ್ಮ ತಂಡದವರೆಲ್ಲ ಏನು ಮಾಡ್ತೀವಿ ಸಿಂಪಲ್ ಸುಮ್ಮನೆಯವರಿಗೆ ಮತ್ತು ಅವತಾರ ಪರಿಷತ್ ತುಂಬ ಅದ್ಭುತವಾಗಿದೆ. ನೀವೆಲ್ಲ ಏನು ಮಾಡಬೇಕು, ಪೂರ್ತಿ ಸಿನಿಮಾವನ್ನು ನೋಡಬೇಕು, ಬರೀ ಭಾಗ ಒಂದು ಅಂತ ಮಾತ್ರ ಇದು ಮಾಡಿದ್ದಾರೆ. ಭಾಗ ಟೂವನ್ನು ನೋಡಿ ಅದರಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು. ಭಯ ಬೀಳುವಂಥದ್ದು ಯಾವುದೇ ಇಲ್ಲ, ಯಾವ ನಿರ್ದೇಶಕರಾಗಲಿ ಅಥವಾ ಯಾವ ಫಿಲಮ್ ಆಗಲಿ ಇರೋದನ್ನ ತಿಳಿಸ್ತಾರೆ. ಎಲ್ಲರೂ ಧೈರ್ಯವಾಗಿ ಬಂದು ತುಂಬ ಅದ್ಭುತವಾಗಿ ರಚನೆ ಮಾಡಿ ಸಿಂಪಲ್ ಸುನಿಯವರು. ನೀವೆಲ್ಲರೂ ಫ್ಯಾಮಿಲಿ ಜೊತೆ ಬಂದು ಫಿಲಮನ್ನು ನೋಡಿ ಭಾಗಟ್ಟುವನ್ನು ದಯವಿಟ್ಟು ಕಾಯಿರಿ. ನಾ ಅತಿ ಶೀಘ್ರದಲ್ಲಿ ಭಾಗಟ್ಟುವನ್ನು ಬರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ, ನಮಸ್ತೆ. ತುಂಬ ಅದ್ಭುತವಾಗಿ ಮಾಡಿರುವಂಥ ಸಿಂಪಲ್ ಸುನಿಯವರು ಸಿನಿಮಾವನ್ನು ಮಾಡಿದ್ದಾರೆ. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಸಿನಿಮಾಕ್ಕೆ ಬರೋದಕ್ಕೆ ಮಾಡ್ತಾರೆ, ಯಾವ್ಯಾವ ಚಿತ್ರಗಳನ್ನು ನೋಡಿ ಪ್ರಯೋಜನ ಇಲ್ಲ. ಈ ಸಿಂಪಲ್ ಸುನಿಯವರು ಮಾಡಿರುವಂಥ ಅವತಾರ ಪರಿಷಯವನ್ನು ತುಂಬ ಕೆಲವರೆಲ್ಲ ಏನು ಮಾಡ್ತೀವಿ ಫಿಲಮನ್ನು ನೋಡ್ತೀವಿ ಇರೋದನ್ನ ವಿಷಯವನ್ನು ತೋರಿಸೋದಿಲ್ಲ, ಜನಕ್ಕೊಂದು ರೀತಿಯಲ್ಲಿ ಭಯವನ್ನು ಹುಟ್ಟು ಮಾಡ್ತಾರೆ. ಈ ಫಿಲಮಲ್ಲಿ ಇಲ್ಲಂದರೆ ಭಯ ಯಾವುದೂ ಇಲ್ಲ, ಚಿಕ್ಕ ಮಗು ಬೇಕಾದ್ರೂ ಬಂದು ಫಿಲಮನ್ನು ನೋಡ್ಬೋದು. ಇಲ್ಲಿ ಏನಂದರೆ ವಾಮಾಚಾರ ಅಂತ ನೀವು ಈಚೆ ನೋಡ್ಬೋದು, ಈಚೆ ನೋಡಿದ ತಕ್ಷಣ ಏನಾಗುತ್ತೆ ಒಂದು ರೀತಿಯಲ್ಲಿ ಭಯ ನಮಗೆ ಬರುತ್ತೆ. ಅದು ನಾವು ಫಿಲ್ಮ ನೋಡಿದ ತಕ್ಷಣ ಯಾವ ರೀತಿ ಇಲ್ಲ, ಅಷ್ಟ ದಿಗ್ಬಂಧನೆ ಅಂತ ಹೇಳಿ ಪುರಾತನ ಕಾಲದಿಂದ ಮಾಡ್ತಾರೆ. ಒಂದು ಇವಾಗೆಲ್ಲ ನಾವು ಏನು ಮಾಡ್ತೀವಿ, ಬ್ಯಾಂಕ್ ಬಂದಿದೆ, ಬ್ಯಾಂಕಲ್ಲಿ ನಾವು ದುಡ್ಡೆಲ್ಲ ಇರ್ತೀವಿ, ಅವಾಗೆಲ್ಲ ನಾವೆಲ್ಲ ಏನು ಮಾಡ್ತಾ ಇದ್ರಿ, ನಾಗದೇವತೆಯನ್ನು ಆರಾಧನೆ ಮಾಡಿ ಅಷ್ಟ ದಿಗ್ಬಂಧನ. ಅಷ್ಟ ದಿಗ್ಬಂಧನವನ್ನು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಭಾಗಟ್ಟುವಲ್ಲಿ ಇನ್ನೂ ಮುಂದೆ ತೋರಿಸ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ.